ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಆಸ್ಟ್ರೇಲಿಯಾ ಕ್ರಿಕೆಟಿಗರಿಗೆ ಈಗ ಮಾಡಲು ಕೆಲಸವಿಲ್ಲ. ಆಸ್ಟ್ರೇಲಿಯಾ ಕ್ರಿಕೆಟಿಗರು ಇದೀಗ ಮಾಡಲು ಕೆಲಸವಿಲ್ಲದೆ ನಿರುದ್ಯೋಗಿಗಳಾಗಿದ್ದಾರಂತೆ. ಹೌದು, ಅದು ಹೇಗೆ ಸಾಧ್ಯ ಅಂತ ಕೇಳಬಹುದು ನೀವು. ಆಸ್ಟ್ರೇಲಿಯಾದ 230 ಕ್ರಿಕೆಟಿಗರು ನಿರುದ್ಯೋಗಿಗಳಾಗಿದ್ದಾರೆ. ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದಕ್ಕೆ ಕಾರಣ ಹೊಸದಾಗಿ ಅಲ್ಲಿನ ಕ್ರೀಡಾ ಮಂಡಳಿ ತಂದಿರುವಂಥ ಗುತ್ತಿಗೆ ಪದ್ಧತಿ. ಹೌದು, ಹೊಸ ಗುತ್ತಿಗೆಯನ್ನು ಕ್ರಿಕೆಟಿಗರು ಒಪ್ಕೋತಿಲ್ಲ. ಇದರಿಂದ ಅಲ್ಲಿನ ಕ್ರಿಕೆಟಿಗರು ನಿರುದ್ಯೋಗಿಗಳಾಗಿ ಕೂರುವ ಪರಿಸ್ಥಿತಿ ಎದುರಾಗಿರುವಂಥದ್ದು ಒಂಥರ ಅತಂತ್ರ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. ಇದೀಗ ಈ ಒಂದು ಭಾನುವಾರ ಈ ಪರಿಸ್ಥಿತಿಗೆ ಒಂದು ವಿರಾಮ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ರಾಷ್ಟ್ರೀಯ ತಂಡದ ಆಟಗಾರರು ಈ ರೀತಿ ಆಟ ಹಿಡಿದು ಕುಳಿತಿರುವಂಥದ್ದು. ಆಶಸ್ ಸರಣಿಯನ್ನು ಆಡಲು ದ್ವಿತೀಯ ದರ್ಜೆ ತಂಡವನ್ನು ಕಳಿಸಬೇಕಾದ ಒಂದು ಅನಿವಾರ್ಯತೆ ಎದುರಾಗಿರುವಂಥದ್ದು. ನಿಮ್ಗನ್ಸುತ್ತೆ ಈ ಒಂದು ಆಸ್ಟ್ರೇಲಿಯಾ ಬೋರ್ಡ್ ವಿರುದ್ಧನೇ ಈ ಆಸ್ಟ್ರೇಲಿಯಾದ ಆಟಗಾರರು ನಿಂತಿರುವಂಥದ್ದು? ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕನ್ನಡ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.